ಒಂದು ತೋಲು ಹೂ ಬರೋಕತ್ ಮಾಡಿನ ಅವ್ ಗೌಡ ಇರ್ತಾನೆ ಇಲ್ಲ ಭೇಟಿಯಾಗಿ ಮಾಡಿ ಸುಮಂಗಲಂ ಗೌಡ್ತಿಗಿ ಈ ವಿಷಯ ಹೇಳ್ಬೇಕತ್ ನಾ ಮಾಡಾಕತ್ತೀನ್ರಿ, ಅದನ್ನು ಹೇಳೇ ಬೇಡ ಅಂತಂದ್ಕೆ. ಆಚಾರಿ ಹೇಳ್ದ ಆಕೆ ನಾನೇ ಮಾಡೀನಿ ಅಂದ್ರಪ್ಪ ಅಂದ್ರೆ ಮಾಡೋದೇನು ನೋಡೋಣ ಇರಲಿ, ಅವ್ರ ಮನೆ ಕಡೆ ಒಂದು ಸರಿ ಹೋಗಿಬಿಡ್ತೀನಿ ನೋಡಮ್ಮ. ಸುಮಂಗಲ, ನಾವಿಬ್ಬರ ಮದುವೆಯಾಗಿ ಇಂದಿಗೆ 3 ತಿಂಗಳ ಮುಗಿದ ಹೋದವು. ಇನ್ನೂ ನನ್ನೊಂದಿಗೆ ಮನ ಬಿಚ್ಚಿ ಮಾತನಾಡಲು ನಿತ್ಯ ನೀನು ನಾಚಿಕೊಳ್ಳುತ್ತಿರುವಲ್ಲ ಏಕೆ? ಸತಿಪತಿಗಳಾದ ಮೇಲೆ ಯಾವ ಸಂಕೋಚವೂ ಇರಬಾರದು. ನಿನ್ನ ಸಿರಿ ಸಂಪತ್ತಿಗೆ ತಕ್ಕವನಲ್ಲವೆಂದು ನಿನ್ನ ಮನಸ್ಸಿಗೆ ನೋವಾಗಿದೆಯಾ? ನಿನ್ನ ಸಿರಿ ಸಂಪತ್ತಿಗೆ ಸಮಾನವಿಲ್ಲದಿದ್ದರೂ ಚಿಂತೆಯುವಿಲ್ಲ. ನನ್ನ ಹೃದಯ ಶ್ರೀಮಂತಿಕೆಯಿಂದ ನನ್ನ ಪ್ರೀತಿ ಪ್ರೇಮದಲ್ಲಿ ನಿನಗೆ ಯಾವತ್ತೂ ಕಡಿಮೆ ಮಾಡಲಾರೆ. ಆದರೆ ಇಷ್ಟೇ ನನ್ನೊಬ್ಬ ಬಡವ. ಸ್ವಾಮಿ, ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ. ಈ ನಿಮ್ಮ ಹೃದಯ ಶ್ರೀಮಂತಿಕೆ ಮುಂದೆ ಈ ನನ್ನ ಸಿರಿತನ ತೃಣ ಸಮಾನ. ಈ ನಿಮ್ಮ ಮಾನವತೆಯ ಮನಸ್ಸು ಮುಂದೆ ನಾನು ತುಂಬ ಸಣ್ಣವಳು. ಸುಮಾ, ನೀನು ಸಣ್ಣವಳಲ್ಲ, ದೊಡ್ಡ ಗುಣದವಳು. ನಾನು ಪದವೀಧರನಾದರೂ ಉದ್ಯೋಗವಿಲ್ಲದೆ ಅಲೆದಾಡುತ್ತಿದ್ದೆ. ಬಡತನದ ಬೆಗುದಿಯಲ್ಲಿ ಬೆಂದನೊಂದು ಬೇಸರಪಟ್ಟಿದ್ದೆ. ಅಂಥ ಸಮಯದಲ್ಲಿ ನೀನು ನನ್ನ ಮಡದೆಯಾಗಿ ಬಂದು ನನ್ನ ಭಾಗ್ಯದ ಬಾಗಿಲು ತೆರೆದು ಬಿಟ್ಟೆ. ಈ ನಿನ್ನ ಮನೆತನದ ಸಿರಿ ಸಂಪತ್ತಿಗೆ ನನ್ನನ್ನು ಹೊಣೆಗಾರನಾಗಿ ಮಾಡಿಬಿಟ್ಟಿ. ನ್ಯಾಯಪೀಠದ ಮೇಲೆ ಕೂಡಿಸಿ ಸುತ್ತು 40 ಹಳ್ಳಿಗಳ ಅಧಿಕಾರ ನನ್ನ ಕೈಯಲ್ಲಿ ಕೊಟ್ಟೆ. ಈ ನಾಡಗೌಡರ ಮನೆತನಕ್ಕೆ ನಾನೇ ಯಜಮಾನನಂತ ನನಗೆ ಪಟ್ಟ ಕಟ್ಟಿಸಿ ಸತಿಯಾಗಿ ನನಗೆ ಸಲ್ಲಬೇಕಾದ ರಾಜ ಮರ್ಯಾದೆಯನ್ನು ನೀಡಿರುವಿ. ಅಂದಾಗ ನೀನು ಸಣ್ಣವಳಲ್ಲ ಸುಮಾ, ಮಹಾಸದ್ಗುಣಿ ನೀನು. ನಾನು ನಿನ್ನ ಪತಿಯಾಗಿ ಬಂದು ನನ್ನ ಭಾಗ್ಯವೆಂದು ಭಾವಿಸಿಕೊಂಡೆ. ಈ ಮನೆತನದಕ್ಕೆ ನಾನೇ ಯಜಮಾನನಾಗಿರಬಹುದು, ಆದರೆ ನಿಜವಾದ ಯಜಮಾನತಿ ನೀನೇ. ಚೇಚಿ, ಹಾಗೆಲ್ಲ ಮಾತನಾಡಬೇಡಿ. ನೀವು ನನ್ನ ಬಾಳಿನ ಪತಿದೇವರು, ಈ ನನ್ನ ಬಾಳಿನ ನಾವಿಕರಾದ ನೀವು. ನಿಮ್ಮನ್ನೇ ನಂಬಿ ನಾನು ಮದುವೆ ಮಾಡಿಕೊಂಡಿರುವಿ. ಹೀಗಿರುವಾಗ ನಿಮ್ಮಿಂದ ಒಂದು ಮಗುವನ್ನು ಪಡೆದು ನಿಮ್ಮ ಜೊತೆ ಬಹಳ ಸಂಗಾತಿಯಾಗಿ ಕೊನೆಯವರೆಗೂ ಈ ನಿಮ್ಮ ಸಾವಿನ ದಡದಲ್ಲಿ ನಿಮ್ಮ ಜೊತೆಯಾಗಿ ಇರ್ತೀನಿ. ಸುಮಾ, ಬಂಗಾರದಂತೆ ಬದುಕುತ್ತಿರುವಾಗ ಸಾವಿನ ಮಾತೇಕೆ ಇಲ್ಲಿ ತರುವಿ? ಪ್ರಾಣ ಇರುವ ತನಕ ನಾವಿಬ್ಬರು ಪ್ರೇಮದ ಹಕ್ಕಿಗಳಂತೆ ನಿತ್ಯ ನಕ್ಕು ನಲಿಯುತ್ತ ಬಾಳಿನ ಡೋಣಿಯನ್ನು ಸಾಗಿಸೋಣ. ನಾನು ನಿನಗೆ ಮಂಗಲ್ಯ ಕೊಟ್ಟು ಮುತ್ತೈದಿ ಮಾಡಿರಬಹುದು, ಆದರೆ ಹಸಿದ ಒಡಲಿಗೆ ಅಕ್ಷಯ ಪಾತ್ರೆಯಾಗಿ ಬಂದಿ. ಈ ಪುಣ್ಯದ ದಾರಿಯನ್ನು ತೋರಿಸಿದ್ದ ದೇವರು ನಿನಗೆ ಎಷ್ಟು ವರ ಕೊಟ್ಟರು ಕಮ್ಮಿನೇ. ಮಂಜು, ದೇವರ ವರವಾಗಿ ನೀನು ಬಂದೆಯಲ್ಲ, ಅದು ನನ್ನ ಪುಣ್ಯ. ನಿಮ್ಮಂಥ ಪುಣ್ಯವನ್ನು ಪಡೆದ ನಾನೇ ಧನ್ಯ. ಇಂಥ ಸೌಭಾಗ್ಯ ಯಾರಿಗೂ ಸಿಗೋದಿಲ್ಲ. ಅಂಥದ್ರಲ್ಲಿ ಆ ನಾಡಗೌಡರ ಮಂಥನದಲ್ಲಿ ಹಿರಿಯರು ಮಾಡಿದ ಪುಣ್ಯದ ಫಲವಿದು. ನಿಜ ಸುಮ್ಮ, ಪುಣ್ಯ ಮಾಡಿದ್ದವರಿಗೆ ದೇವರು ಯಾವತ್ತೂ ಪುಣ್ಯದ ಪ್ರಸಾದವನ್ನು ನೀಡುತ್ತಾನೆ. ಇರಲಿ ಸುಮ್ಮ, ನಿನ್ನೆ ರಾತ್ರಿ ನಾವಿಬ್ಬರು ಮಲಗಿ ಕೊಂಡಾಗ ಒಂದು ಗುಟ್ಟಾದ ವಿಷಯವನ್ನು ಹೇಳಬೇಕಾಗಿದ್ದೀಯಂದಲ್ಲ, ಆ ಗುಟ್ಟಾದ ವಿಷಯವನ್ನು ನಾನು ತಿಳಿದುಕೊಳ್ಳಬಹುದಾ? ನೋಡು ಮಂಜು, ಒಂದು ಕಡೆ ನಿಮ್ಮ ಸತಿ ಧರ್ಮ ಪಾಲಿಸುವ ನಾನು ನಿಮ್ಮ ಸತಿ, ಇನ್ನೊಂದು ಕಡೆ ನನ್ನ ಪತಿದೇವರಾದ ನಂಜುಂಡನ ಕೊಲೆಯ ಸೇಡಿಗಾಗಿ ಹೋರಾಟ ಮಾಡಬೇಕು. ಇದು ನಿಮಗೆ ಗೊತ್ತಿದ್ದ ಮಾತಿದೆ. ಆದರೆ ಆ ಕೊಲೆಘಾತಕ ಎಲ್ಲಿ ಅಡಗಿತಾನೋ ನನಗೆ ಗೊತ್ತಿಲ್ಲ. ನನ್ನ ಕಣ್ಣಿಗೆ ಒಂದೇ ಒಂದು ಸರಿ ಸಿಕ್ಕರೆ ಸಾಕು, ಅವನ ರುಂಡವನ್ನೇ ಚೆಂಡುವ ಚಾಂಡಿ ಚಾಮುಂಡಿಯಾಗಿ ನಾನು ನಿಲ್ತೇನೆ. ಆದರೆ ಆ ಕೊಲೆಘಾತಕ ಎಲ್ಲಿದ್ದಾನೆ ಅನ್ನೋದು ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ ಮಂಜು. ನೋಡು ಸುಮ, ನಿನ್ನ ಪತಿಯ ಸಾವಿನ ಸೇಡಿಗಾಗಿ ಹೋರಾಡುವುದು ತಪ್ಪಲ್ಲ, ಆದರೆ ಕಾನೂನು ಕೈಗೆ ತೆಗೆದುಕೊಳ್ಳಬೇಡ. ಸರ್ಕಾರದಿಂದಲೇ ತನಿಖೆ ಪಡಿಸುವುದು ಒಳ್ಳೆಯದು. ಸರ್ಕಾರ ಎಲ್ಲಿದೆ ಮಂಜು ಸರ್ಕಾರ? ಕಾನೂನಿಗೆ ಅಲೆದು ಅಲೆದು ಬೇಸತ್ತು ಹೋದೆ. ಕೊನೆಗೂ ಆ ಕೊಲೆಗಾರ ಪತ್ತೆ ಆಗಲಿಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಇದೊಂದು ಕೊಲೆಯಲ್ಲ ಅಂತ ಮುಚ್ಚಿ ಹಾಕಿದ್ರು. ಅದಕ್ಕೆ ಈ ಸಮರಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಆದರೆ ಇಲ್ಲಿಯವರೆಗೂ ಆ ಕೊಲೆಗಾರ ಪತ್ತೆ ಆಗಲಿಲ್ಲ. ಇವತ್ತಿಲ್ಲ ನಾಳೆ ಪತ್ತೆ ಆಗಬಹುದು. ನಿನ್ನ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ. ನಂಜುಂಡನ ಸಾವಿಗೆ ಕಾರಣ ಯಾರು, ಕೊಲೆಗಾರನ ಯಾರು, ಅದು ನೀನೇ ಕಂಡು ಹಿಡಿಯಬೇಕು. ನೋಡಿ, ಯಾಕಂದರೆ ನಂಜುಂಡನ ಸಾವಿಗೆ ಹೋರಾಡಿದ್ದವರ ನಿನಗೆ ಚೆನ್ನಾಗಿ ಗೊತ್ತು. ನೋಡಿ, ನಂಜುಂಡನ ಕೊಲೆಗೆ ಯಾರು ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ವಿಚಾರಿಸುವ ಕಾಲ ಬಂದೇ ಬರುತ್ತೆ. ನೀವು ಮಾತ್ರ ನನಗೆ ಸಹಕಾರ ನೀಡಬೇಕು.
ಸುಮ, ನನ್ನ ಸಹಾಯ ಸಹಕಾರ ನಿನಗೆ ಇದ್ದೇ ಇದೆ. ಒಟ್ಟಿನಲ್ಲಿ ನೀನು ಶಾಂತಿಯಿಂದ ಇರಬೇಕು. ನೀನು ಸಿಟ್ಟಾದರೆ ದುರ್ಗಿಯಾಗುವಿ. ಮೌನ ವಯಸ್ಸಿ ನನ್ನ ಕಣ್ಣ ಮುಂದೆರೆ ನಿಂತರೆ ಬೇಲೂರ ಶಿಲೆಯಾಗಿ ಕಾಣುವಿ. ಅಂಥ ರೆಂಬೆ ನೀನು. ಆಹಾ, ಅಂದ್ರೆ ನಾ ನಿಮಗೆ ಅಷ್ಟೊಂದು ಚೆಲುವಿಯಾಗಿ ಕಾಣುವೇನ? ಬರೇ ಚೆಲುವಿಯಲ್ಲ ಸುಮ, ಹುಣ್ಣಿಮೆಯ ರಾತ್ರಿಯ ಬೆಳದಿಂಗಳದ ಬಾಲಿ ನೀನು. ನನಗೆ ಒಲಿದು ಬಂದ ಪೂರ್ಣಿಮೆ ನೀನು. ಹೌದು, ನಾನು ಪೂರ್ಣಿಮೆ, ನನ್ನ ಬಾಳಿಗೆ ಬಂದ ಚಂದಿರ ನೀನು. ಸೌಂದರ್ಯಕ್ಕೆ ಮನಸೋತೆ ಒಂದು ಸಿಹಿ ಮತ್ತು ಚಿನ್ನ. ಜೀನಂ ತೀರಸ ಜೀವನ ಜೀನಂ ತೀರ ಸಜೀವನ ಹೃದಯ ಕಡೆಗೆ ಹೋಗಿ ಅಲ್ಲಿರುವ ಯೋಗಕ್ಷೇಮವೇ ವಿಚಾರಿಸಿಕೊಂಡು ಬರುತ್ತೇನೆ.
ಆಯ್ತು, ಬೇಗ ಬಂದ್ಬಿಡಿ, ಈ ದೇವಸ್ಥಾನಕ್ಕೆ ಹೋಗಿ ಬರೋಣ. ಓಹೋ, ಮಣಿಕಂಠ ದೇಸಾಯಿ ಅವರು, ಅದು ಈ ನನ್ನ ಅರಮನೆಗೆ ಆಗಮಿಸಿದ್ದೀರಾ. ಸ್ವಾಗತ, ಸುಸ್ವಾಗತ. ಬಾ ಮಣಿಕಂಠ. ಸುಮಂಗಲ ಗೌರ್ತಿ, ಸ್ವಾಗತ ಬಯಸುದ ಬಿಟ್ಟು ನಿಮ್ಮ ಮನೆಗೆ ಬರಲು ಕಳಿಸಿರಲ್ಲ, ಯಾವ ಕಾರಣಕ್ಕಾಗಿ ನನ್ನನ್ನು ಕಳಿಸಿಕೊಂಡಿರಿ? ಕಾರಣ ಇಲ್ಲದೆ ನಾನು ಯಾವತ್ತೂ ನಿಮ್ಮನ್ನ ಕರೆದಿಲ್ಲ. ಅಂದು ಮದುವೆ ಮಂಟಪದಲ್ಲಿ ನನ್ನ ಗಂಡ ನಿಮ್ಮ ಎದೆಗೆ ಒದ್ದು ನನ್ನ ಕಾವ್ಯನನ್ನು ಕರೆದುಕೊಂಡು ಬಂದಿದ್ದು ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು. ಅದು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದಕ್ಕಾಗಿ ನನ್ನ ಕಾವ್ಯ ಕೂಡ ತುಂಬಾ ನೊಂದುಕೊಂಡಿದ್ದಾಳೆ. ಅದಕ್ಕೆ ನಾನು ಅದರ ಬದಲಿಗೆ ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಮಾತು ನೀವು ಹೇಳ್ತಾ ಇದ್ದೀರಾ? ಇದು ನಿಜವೇ? ಹೌದು, ಇದು ನನ್ನ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನೋಡಿ, ನನ್ನ ಕಾವ್ಯ ನಿಮ್ಮನ್ನು ಮದುವೆ ಆಗಬೇಕೆಂಬ ಕನಸು ಕಂಡಿದ್ದಳು, ಆ ಕನಸು ನನಸಾಗಲಿಲ್ಲ. ಆದರೆ ಈಗ ಕಾವ್ಯ ನಿಮ್ಮನ್ನೇ ಮದುವೆ ಆಗುತ್ತೇನೆಂದು ಕನಸು ಕಾಣುತ್ತಿದ್ದಾಳೆ. ನೀವು ಮಾತ್ರ ಅವಳ ಕನಸಿನ ಮನಮತನಾಗಿ ಅವಳ ಕೊಳ್ಳಿಗೆ ತಾಳಿ ಕಟ್ಟಲು ನೀವು ಮುಂದೆ ಬರಬೇಕು. ಆ ಕಾರಣದಿಂದ ನಿಮ್ಮನ್ನು ನಾನು ಇಲ್ಲಿಗೆ ಬರಲು ಹೇಳಿದ್ದೆ. ಈ ಮಣಿಕಂಠನ ಮೇಲೆ ಇಷ್ಟೊಂದು ಅಭಿಮಾನಕ್ಕಾಗಿ ನಿಮ್ಮನ್ನು ತುಂಬಾ ಧನ್ಯವಾದಗಳು ಮಣಿಕಂಠ. ಎಂಥ ಅದೃಷ್ಟವಂತ ನೀನು, ಬಯಸಿದ ಭಾಗ್ಯ ಕೈಯಲ್ಲಿ ಬಂದಿದೆ. ಹಾ ಹೇಳಿ, ಯಾವ ಮಾತು ನೀನು? ನೋಡು ಮಣಿಕಂಠ, ನೀನು ತಿಳಿದುಕೊಂಡಿದ್ದು ತಪ್ಪು ಭಾವನೆ. ನಮ್ಮ ಕಾವ್ಯ ಯಾವತ್ತು ಯಾರನ್ನು ಮದುವೆ ಆಗುತ್ತಾಳೆ ಎಂದು ಬಾಯಿ ಬಿಟ್ಟು ಇನ್ನೂವರೆಗೂ ಹೇಳಿಲ್ಲ. ಅಂದಮೇಲೆ ನಿನಗೆ ಅವಳ ಮೇಲೆ ಮನಸ್ಸಿದೆ, ಯಾಕೆ ಈ ಸತ್ಯವನ್ನು ಅವಳ ಬಾಯಿಂದಲೇ ನುಡಿಸಲೇ? ಬೇಡ ಸುಮಂಗಲ ನೋಡ್ತಿ, ಬೇಡ. ನೀವು ಅವ್ರ ಹೆತ್ತ ತಾಯಿಯ ಸಮಾನ. ನಿಮ್ಮ ಮೇಲೆ ನನ್ನ ಪೂರ್ಣ ಭರವಸೆ ಇದೆ. ನೋಡಿ, ಒಟ್ಟಿನಲ್ಲಿ ಇದು ಮಾತು ಏನೇ ಆಗಿರಲಿ, ಈ ಸಿಡನ್ನು ಬಿಟ್ಟು ನಿಮ್ಮನ್ನು ಇಲ್ಲಿಗೆ ಕರೆತಂದು, ಒಟ್ಟಿನಲ್ಲಿ ನಿಮ್ಮನ್ನು ಬಿಟ್ಟು ಈ ದೇಸಾಯಿಯವರ ಮನತನದಲ್ಲಿ ನಾನು ಯಾರನ್ನು ನಂಬಲಾರು. ಎಟ್ಟೆ ಆದರೂ ನಮ್ಮ ಕಾವ್ಯ ನಿಮ್ಮನ್ನು ಮೆಚ್ಚಿಕೊಂಡಿದ್ದಾಳೆ. ಆಗಲಿ ಗೌಡ್ತಿಯವರೇ, ಆಗಲಿ. ಹತ್ತು ಜನರು ಮೆಚ್ಚುವಂತೆ ಕಾವ್ಯಗೆ ಒಂದು ಕಾಣಿಕೆ ಕೊಡಬೇಕಂತ ನಾನು ಯೋಚನೆ ಮಾಡಿದ್ದೇನೆ. ಯಾವ ಕಾಣಿಕೆ ಕೊಡಲಿ ಹೇಳಿ? 10 ಲಕ್ಷದ ಆಭರಣ ಕೊಡಲೆ ಇಲ್ಲ 20 ಲಕ್ಷದ ಆಭರಣ ಕೊಡಲೆ ಹೇಳಿ ಗೌಡ್ತಿಯವರೇ, ಹೇಳಿ. ನೋಡಿ ಮಣಿಕಂಠ, ನೀನು 10 ಕೋಟಿ ಆಭರಣ ಕೊಡುವ ಕಾಣಿಕೆ ನನಗೆ ಬೇಕಾಗಿಲ್ಲ. ಆದರೆ ನನ್ನದೊಂದು ಕಂಡೀಷನ್ ಇದೆ, ಆ ಕಂಡೀಷನ್ಗೆ ನೀನು ಒಪ್ಪಿಕೊಳ್ಳಲೇಬೇಕು. ಯಾವ ನಿಮ್ಮ ಕಂಡೀಷನ್? ನೋಡು ಮಣಿಕಂಠ, ನನ್ನ ಕಾವ್ಯ ನಿಮ್ಮ ಮನೆಯ ಸತಿಯಾಗಬೇಕಾದರೆ ಈ ಸತಿ ಧರ್ಮವನ್ನು ನೀವು ಪಾಲಿಸಲೇಬೇಕು. ಅದರಂತೆ ಈ ಸರ್ವ ಆಸ್ತಿಗೆ ನೀನು ಯಜಮಾನನಾಗಬೇಕು. ಸೋಜಿಗೆ 10 ಮಣ್ಣು ಕೂಡ ಅವರ ಪಾಲಿಗೆ ಬರಬಾರದು. ಅವರ ಸಂಸಾರದಲ್ಲಿ ಯಾವ ಹಸ್ತಕ್ಷೇಪ ಕೂಡ ಬರಬಾರದು. ಅದರಂತೆ ನಮ್ಮ ಕಾವ್ಯ ತುಂಬ ಮೆಚ್ಚಿಕೊಂಡಿದ್ದಾಳೆ ನಿಮ್ಮನ್ನ. ಅವಳು ಮದುವೆಯಾಗಿ ಬಂದ ನಂತರ ಈ ಮನೆಯಲ್ಲಿ ಅರಮನೆಯಲ್ಲಿ ರಾಣಿಯಾಗಿ ಮರಿಬೇಕು. ಅದನ್ನು ನೋಡಿದ ನಿಮ್ಮ ಅಣ್ಣ ತಮ್ಮಂದಿರು ನೀಲಕಂಠ ವಿಷಕಂಠ ಅವಳ ಮೇಲೆ ಕಣ್ಣು ಹಾಕಬಾರ್ದು. ನೀನಿಲ್ಲದ ಸಮಯ ಸಾಧಿಸಿ ಅವಳ ಮೇಲೇನಾದರೂ. ನಿಜವಿದೆ ನಿಮ್ಮ ಮಾತು ಗೌಡ್ತಿಯವರೇ, ನೀವು ಹೇಳುವ ಮಾತು ನಿಜವಿದೆ. ನಾಳೆ ಕಾವ್ಯ ನನ್ನ ಮನೆಗೆ ಬಂದರೆ ಅವರ ಕಾಮುಗದ ಕಣ್ಣುಗಳು ಕಾವ್ಯನ ಮೇಲೆ ಬೆಳೆದು. ಹೇಳಿ ಏನು ಮಾಡಬೇಕು ಹೇಳಿ. ವಿಷ ಕೊಟ್ಟು ಸಾಯಿಸಲೇ ಇಲ್ಲ ಮನೆಯಿಂದ ಹೊರದಪ್ಪಲೇ? ಅದಕ್ಕೆ ನಾನು ಹೇಳ್ತಾ ಇರೋದು, ನೀನೇನು ಅವಳ ತಾಯಿಯ ಮಗನಲ್ಲ, ಅವರು ಒಂದು ತಾಯಿಯ ಮಗನಾದರೆ ನೀವು ಒಂದು ತಾಯಿಯ ಮಗ. ನಿಮ್ಮ ದೊಡ್ಡ ದೇಸಾಯಿಯವರನ್ನ ಅವರೇ ಕೊಲೆ ಮಾಡಿದ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಸುಖಕ್ಕಾಗಿ ನಿಮ್ಮ ಬದುಕಿಗಾಗಿ ಈ ಕಾವ್ಯಳ ಜೀವನಕ್ಕಾಗಿ ನೀವು ಅವರ ಕೊಲೆ ಮಾಡಬೇಕು. ಆವಾಗಲೇ ನಿಮ್ಮ ಜೀವನಕ್ಕೆ ಒಳ್ಳೆಯದು. ನಿಜವಿದೆ. ಆಯ್ತು ಗೌಡ್ತಿಯರಿ, 24 ತಾಸು ಅವಕಾಶ ಕೊಡಿ. ಈ ಸುವರ್ಣ ಸಂಧಿ ನಿಮ್ಮ ಕಿವಿಗೆ ಕೇಳಿಸುತ್ತೆ. ನೋಡಿ, ನಿಮ್ಮ ಕಣ್ಣು ಎದುರಿಗೆ ಕಾವ್ಯ ಬರುತ್ತಿದ್ದಾಳೆ. ಬೇಕಾದ್ರೆ ಅವಳ ಬಾಯಿಂದಲೇ ಕೇಳಿ ಸತ್ಯವಾದ ಮಾತುಗಳನ್ನು.
ಹಲೋ ಕಾವ್ಯ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಹಾ ನೋಡಿ, ನನ್ನ ದೇಹ ಮನೆಯಲ್ಲಿದ್ದರೂ ನನ್ನ ಹೃದಯ ಮಾತ್ರ ನಿಮ್ಮ ಮನೆ ಅಂಗಳದಲ್ಲಿ ಓಡಾಡ್ತಾ ಇದೆ. ನನ್ನ ಜೀವನದಲ್ಲಿ ನನ್ನ ಮದುವೆ ಆದರೆ ಅದು ನಿಮ್ಮನ್ನೇ. ನಿಮ್ಮನ್ನು ಬಿಟ್ಟು ನಾನು ಯಾರನ್ನೂ ಮದುವೆ ಆಗುವುದಿಲ್ಲ. ಮದುವೆ ಆಗುವುದಿಲ್ಲ ಅಂತಂದ್ರೆ ನಾನು ವಿಷ ಸೇವಿಸಿ ನನ್ನ ಪ್ರಾಣವನ್ನೇ ಬಿಟ್ಟು ಬಿಡುತ್ತೇನೆ. ಕಾವ್ಯ, ಕಾವ್ಯ, ಆಯ್ತು. ನನ್ನ ಮನಸ್ಸಿನ ಅರಿಗಿಣಿ ನನ್ನೊಂದಿಗೆ ಓಡಾಡಲು ಸಿದ್ಧ. ಆಯ್ತು ಗೌಡ್ತಿಯರೆ, ನಾನು ಇನ್ನು ಬರುತ್ತೇನೆ. ಹೋಗ್ಬೋದು, ನಿಮಗೆ ಒಳ್ಳೇದಾಗ್ಲಿ. ಒಟ್ಟಿನಲ್ಲಿ ಈ ಭೇಟಿಗೆ ಸರಿಯಾದ ಭೇಟಿಯನ್ನೇ ಜೋಡಿಸಿದ್ದೇನೆ. ಈ ನಾಯಿಗೆ ಪ್ರೀತಿಯ ಹೊಚ್ಚೆ ಹಿಡಿಸಿ ಅವಳೆಲ್ಲ ನನ್ನನ್ನು ಕೊಂದು ಹಾಕುವ ಪ್ಲಾನ್ ಅನ್ನು ಮಾಡಿದ್ದೇನೆ. ಒಟ್ಟಿನಲ್ಲಿ ಈ ನಾಯಿ ಹೋಗಿ ಅವರ ಕಚ್ಚಬೇಕು ಒಂದು, ಕಚ್ಚಿಸಿ ಸಾಯಿಸಬೇಕು ಒಂದು. ಅದೇ ಈ ಸುಮಂಗಲ ಗೌಡ್ತಿಯ ಮರ್ಮ.